ಇವತ್ತಿನ ಪವರ್ ಟಿವಿ ಎಲೆಕ್ಷನ್ ಸೆಂಟರ್ ಕಾಲ್ ಮಾಡಿ ವೋಟ್ ಮಾಡಿ ವಿಶೇಷ ಅಭಿಯಾನದಲ್ಲಿ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಮತದಾರರು ಆನೇಕಲ್ ವಿಧಾನಸಭಾ ಕ್ಷೇತ್ರದ ಮತದಾರರು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಈ ಒಂದು ಅಭಿಯಾನಕ್ಕೆ ಉತ್ತಮ ಸ್ಪಂದನೆ ಸಿಗ್ತಾ ಇದೆ ಹಾಗೇನೇ ಮಧ್ಯಾಹ್ನ 1 ಗಂಟೆ ಅಷ್ಟೊತ್ತಿಗೆ ಕಂಪ್ಲೀಟ್ ಸಿನಾರಿಯೋ ಗೊತ್ತಾಗುತ್ತೆ ಸಂಪೂರ್ಣ ಚಿತ್ರಣ ಮಧ್ಯಾಹ್ನ 1 ಗಂಟೆಯ ಲಂಚ್ ಬ್ರೇಕ್ ಬುಲೆಟಿನ್ ಅಲ್ಲಿ आ रिसल्ट प्रकट मातीवी क्षेत्र फलितांश प्रकट आगते सद्यद ट्रेंड नोड़ा जे डी एस कांग्रेस बीजेपी नदे त्रिकोन पैपोटी है मूरू पक्ष बी एस पी कूड़ा तीव्र पैपोटी नहींता बहुत कुतूहल के रोमांचनकारी हंत के मुंदी चुनावी सन्निवेश निर्माण आगते आश्चर्य इल्ल अंतिमवागि यारिगे मन हाक्तारे मतदार नोडोणा कै हिडितारो कमल अरळिस्तारो दळ दरबारो अथवा अच्चरिय रीतियल्लो इवरु तम्म मने मेले हण्णु तरकारि बेळितारे तिंगळिगे 40-50 सावर रूपाय संपादने कूड माड्तारे इवरिंद कलिबेका फ्रीडम आप अन्न ईगले डौन्लोड माडि बीएसपी एनादरू कमल माडुत्ता गोत्तिल्ल ई बग्गे मत्तष्टु माहिति नीडतारे अनालिसिस विवरणे एल्लवन्नू कूड नीडतारे नन्न हिरिय सहोद्योगी नम्म स्पेशल करेस्पोंडेंट अरुण बी ए अरुण आनेकल अंत तक्षण गजशिलापुर रागी कणज अंते करीतीवी कणजदल्लि मतगळ कणजक्के यारु इल्लि कई हाक्तारे कमल हाक्तारे अथवा बाण बिड्तारे एनु एनु माडबहुदु अंत अन्सुत्ते सद्यद विचार नोडिद्रे निज राघव नीवु हेळिद्रल्ल आनेकल इदर हिंदिन हेसरु गजशिलापुर निज गज अंद्रे आने शिले अंद्रे कल्लु ಸಂಸ್ಕೃತದ ಗಜಶಿಲೆ ಆನೇಕಲ್ಲಾಗಿದೆ ಯಾಕೆ ಇದಕ್ಕೆ ಆನೇಕಲ್ಲು ಅಂತ ಕರೀತಾರೆ ದೊಡ್ಡದಾದಂತ ಹೆಬ್ಬಂಡೆ ಇತ್ತು ಆನೆ ತರ ಕಾಣಿಸ್ತಿತ್ತು ಅದಕ್ಕೆ ಆನೇಕಲ್ಲು ಅಂದ್ರು ನಿಜ ಪಕ್ಕದಲ್ಲೇ ಬನ್ನೇರಘಟ್ಟ ಫಾರೆಸ್ಟ್ ಇದೆ ಅತಿ ಆನೆಗಳ ಹ್ಯಾಬಿಟಟ್ ಇರುವಂತ ಜಾಗನೋ ಅದೇನೆ ಒಂದು ರೀತಿ ತಮಿಳುನಾಡಿಗೆ ಹಾಗೂ ಕರ್ನಾಟಕಕ್ಕೆ ಹೆಬ್ಬಾಗಿಲೋ ಅಥವಾ ಕೊಂಡಿ ಅಂತ ಇರುವಂತ ಜಾಗ ಇದೆ ಆನೇಕಲ್ ಇವತ್ತು 9 ವರೆಗೆ ಈ ಆನೇಕಲ್ ಕ್ಷೇತ್ರದ ಒಂದು ಕಾಲ್ ಮಾಡಿ ವೋಟ್ ಮಾಡಿ ಸಮೀಕ್ಷೆ ನಮ್ಮ ಆರಂಭ ಆಯಿತು ಆಶ್ಚರ್ಯ ಆಗುತ್ತೆ ರಾಘವ್ ಈ ಕ್ಷೇತ್ರದಲ್ಲಿ ಚತುಷ್ಕೋಣ ಸ್ಪರ್ಧೆ ನಾವು ಮೊದಲು ಕೊಳ್ಳೇಗಾಲ ಅಲ್ಲೆಲ್ಲ ನೋಡ್ತಾ ಇದ್ವಿ ಕೊಳ್ಳೇಗಾಲ ಬಿಟ್ರೆ ಬಿಎಸ್ಪಿ ಅತ್ಯಂತ ಪ್ರಬಲವಾಗಿರುವಂತ ಕ್ಷೇತ್ರ ಅಂದ್ರೆ ಆನೇಕಲ್ ಕಳೆದ ಬಾರಿ ಎಲ್ಲ ಹಿಂದಿನ ಬಾರಿ ಚುನಾವಣೆಯಲ್ಲಿ ಸ್ವತಃ ಬಿಎಸ್ಪಿ ಅಧಿನಾಯಕಿ ಮಾಯಾವತಿ ಆನೇಕಲ್ ಕ್ಷೇತ್ರಕ್ಕೆ ಬಂದಿದ್ರು ಪ್ರಚಾರ ಮಾಡೋದಕ್ಕೆ ಅಷ್ಟು ಪ್ರಭಾವಿ ಆಗಿದೆ ಆನೇಕಲ್ ಇಲ್ಲಿ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಅದರ ಜೊತೆಗೆ ಬಿಎಸ್ಪಿ ಕೂಡ ಅತ್ಯಂತ ಪ್ರಭಾವಿಯಾಗಿದೆ ಇವತ್ತು ಬೆಳಗ್ಗೆಯಿಂದಲೂ ಕೂಡ ನಾಲ್ಕು ಪಕ್ಷಗಳಿಗೆ ಸಮಬಲ ಸಮಬಲ ಅನ್ನುವಂತ ರೀತಿಯಲ್ಲಿ ಕರೆಗಳು ಬರ್ತಾ ಇದ್ವು ರಾಘವ್ ಪ್ರಮುಖವಾಗಿ ನಾವು ಆಕಾಂಕ್ಷೆಗಳು ನೋಡೋದಾದ್ರೆ ಕಾಂಗ್ರೆಸ್ ಇಂದಂತೂ ಕಳೆದ ಬಾರಿ ಗೆದ್ದಿರುವಂತ 2013 ರಿಂದ 2 ಸಾರಿ ಗೆದ್ದಿರುವಂತ ಶಿವಣ್ಣ ಅವರೇ ಹಾಲಿ ಶಾಸಕರು ಅವರೇ ಈ ಬಾರಿ ಕೂಡ ಈ ಬಾರಿನೂ ಕಾಂಗ್ರೆಸ್ ಅಭ್ಯರ್ಥಿ ಆಗ್ತಾರೆ ಅಂತ ಹೇಳಲಾಗ್ತದೆ ಟಿಕೆಟ್ ಇನ್ನು ಫೈನಲ್ ಆಗಿಲ್ಲ ಬಹುಶಃ ಅವರಿಗೆ ಸಿಗಬಹುದು ಅದೇ ರೀತಿ ಬಿಜೆಪಿ ಇಂದ ದೊಡ್ಡ ದಂಡೆ ಇದೆ ಕೆ ಶಿವರಾಮ್ ಸೇರಿದಂತೆ ಬಹಳಷ್ಟು ಜನ ಆಕಾಂಕ್ಷಿಗಳಿದ್ದಾರೆ ಟಿಕೆಟ್ ಇನ್ನು ಫೈನಲ್ ಆಗಿಲ್ಲ ಬಿಎಸ್ಪಿ ಇಂದ ಡಾಕ್ಟರ್ ಚಿನ್ನಪ್ಪ ಚಿಕ್ಕ ಹಾಗಡೆ ಇವರು ಅಭ್ಯರ್ಥಿ ಆಗ್ತಾ ಇದ್ದಾರೆ ಅದೇ ರೀತಿ ಜೆಡಿಎಸ್ ಇಂದ ಕೆಪಿ ರಾಜು ಅಭ್ಯರ್ಥಿ ಆಗಿದ್ದಾರೆ ನಾಲ್ಕು ಜನಕ್ಕೆ ಬೆಳಗ್ಗೆಯಿಂದ ಸಾಕಷ್ಟು ಕಾಲ್ಗಳು ಬಂದಿದೆ ಆಲ್ಮೋಸ್ಟ್ ಈಕ್ವಲ್ ಈಕ್ವಲ್ ಓಕೆ ಇನ್ನೇನ್ ಸ್ವಲ್ಪ ಹೊತ್ತಲ್ಲಿ 1 ಗಂಟೆ ಹೊತ್ತಿಗೆ ರಿಸಲ್ಟ್ ಗೊತ್ತಾಗೋಗುತ್ತೆ ಆನೇಕಲ್ಲಿನ ಸಿಂಹಾಸನ ಆನೆಯನ್ನ ಏರುವವರು ಗಜಪಯಣ ಮಾಡುವವರು ಯಾರು ಆಗ್ತಾರೋ ನಾವು ಕಾದ್ ನೋಡಬೇಕಾಗಿದೆ ಓಕೆ ಒಟ್ಟಿನಲ್ಲಿ ಗಾಟ್ ಇಟ್ ಬಿಎಸ್ಪಿ ಯ ಸಿಂಬಲ್ ಕೂಡ ಆನೆ ಆಗಿರೋದ್ರಿಂದ ಅಲ್ಲಿ ಆನೇಕಲ್ ಈಗ ಬಹಳಷ್ಟು ಕಾರಣಗಳಿಗೆ ಸಂಚಲನವನ್ನ ಸೃಷ್ಟಿ ಮಾಡಿದೆ ಮತದಾರರ ಅಭಿಪ್ರಾಯಗಳನ್ನು ನೋಡಿದಾಗ ಮಧ್ಯಾಹ್ನ 1 ಗಂಟೆ ಬುಲೆಟಿನ್ ಅಲ್ಲಿ ಅದರ ಕಂಪ್ಲೀಟ್ ಕ್ಲಾರಿಟಿನ ನಿಮ್ಮ ಮುಂದೆ ಇಡ್ತೀವಿ ರಿಸಲ್ಟ್ ನ ಕೂಡ ಅನೌನ್ಸ್ ಮಾಡ್ತೀವಿ ಇವರು ತಮ್ಮ ಮನೆ ಮೇಲೆ ಹಣ್ಣು ತರಕಾರಿ ಬೆಳಿತಾರೆ ತಿಂಗಳಿಗೆ 40-50,000 ರೂಪಾಯಿ ಸಂಪಾದನೆ ಕೂಡ ಮಾಡ್ತಾರೆ ಇವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ